ಇನ್ನು ಪಂಚರಾಜ್ಯಗಳ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ನ ನಾಯಕರಿದ್ದಾರೆ ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಲರ್ಟ್ ಆಗಿದ್ದು ಮುಂದಿನ ರಣತಂತ್ರದ ಬಗ್ಗೆ ಚರ್ಚೆ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದಿರಿದಂಥ ಮತ್ತಷ್ಟು ರಾಜಕೀಯ ಚಟುವಟಿಕೆಗೆ ಈಗಾಗಲೇ ರಾಜ್ಯಕ್ಕೆ ದಿಢೀರ್ ಆಗಮಿಸಿರುವಂಥ ಕೆ ಸಿ ವೇಣುಗೋಪಾಲ್ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಬೆಂಗಳೂರಿನಲ್ಲಿದ್ದಾರೆ ಅವರ ಕಚ್ ಅವರ ನಿವಾಸಕ್ಕೆ ಕೆ ಸಿ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿಯಲ್ಲಿದ್ದಾರೆ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಅವರು ತೆರಳಿ ಮಾತನಾಡಿದ್ದಾರೆ ಬೆಂಗಳೂರಿಗೆ ನಿನ್ನೆ ತಡರಾತ್ರಿ ಆಗಮಿಸಿರುವಂಥ ವೇಣುಗೋಪಾಲ್ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರನ್ನು ಭೇಟಿಯಾಗಿ ಅವರ ನಿವಾಸದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸಾಕಷ್ಟು ವಿಚಾರಗಳಿವೆ ಎ ಸಿ ಅಧ್ಯಕ್ಷರ ಜೊತೆ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ವೇಣುಗೋಪಾಲ್ ಮಾತನಾಡಿದರೆ ಪಂಚರಾಜ್ಯ ಚುನಾವಣೆ ಇರಬಹುದು ಜೊತೆಗೆ ರಾಜ್ಯದ ಇನ್ನಿತರ ಬೆಳವಣಿಗೆಗಳನ್ನು ಕೂಡ ಈ ಸೀಕ್ರೆಟ್ ಮೀಟಿಂಗ್ ಚರ್ಚೆ ನಡೆಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಸಹ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ತಾ ಇದ್ದೀರಾ ಎ ಸಿ ಅಧ್ಯಕ್ಷರು ನಿವಾಸಕ್ಕೆ ವೇಣುಗೋಪಾಲ್ ಬಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಕೆ ಶಿವಕುಮಾರ್ ಕೂಡ ಅಲ್ಲೇ ಸಹ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಮುಂದಿನ ವಿಚಾರಗಳ ಬಗ್ಗೆ ಪಂಚರಾಜ್ಯಗಳ ಚುನಾವಣೆ ಬಗ್ಗೆ ಜೊತೆಗೆ ರಾಜ್ಯದಲ್ಲಿ ಕೆಲವೊಂದಿಷ್ಟು ರೀಶಫಲ್ ಆಗುತ್ತೆ ಕೆ ಪಿ ಸಿ ಸಿ ಅನ್ನುವಂಥ ಮಾತುಗಳು ಕೂಡ ತುಂಬ ಜೋರಾಗಿ ಕೇಳಿಬರ್ತಾ ಇದೆ ಈ ಕಾರಣಕ್ಕೋಸ್ಕರ ಅದೆಲ್ಲದರ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಐ ಟಿ ರೇಡ್ ಇನ್ನೊಂದು ಕಡೆಗೆ ಕೆ ಸಿ ವೇಣುಗೋಪಾಲ್ ಹಾಗೂ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಏನ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಮಾತುಕತೆಯಲ್ಲಿ ಇದ್ದಾರೆ ಹಾಗಾದ್ರೆ ಎಲ್ಲ ಬೆಳವಣಿಗೆಗಳು ಏನಾಗ್ತಾ ಇದೆ ಈ ಬೆಳವಣಿಗೆಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಪಂಚರಾಜ್ಯ ಚುನಾವಣೆಗಳ ಮೇಲೆ ಏನಾಗುತ್ತೆ ಎಲ್ಲದರ ಬಗ್ಗೆ ಮಾತನಾಡ್ತಾರೆ ನಮ್ಮ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ನೇರವಾಗಿ ಪ್ರಸನ್ನ ಒಂದು ಕಡೆಗೆ ಐ ಟಿ ದಾಳಿಯನ್ನು ಮುಂದಿಟ್ಕೊಂಡು ಹಿಂದೆ ಯಾವ ರೀತಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು ಬಿಜೆಪಿ ವಿರುದ್ಧ ಈಗ ಬಿಜೆಪಿ ಅದೇ ಆರೋಪವನ್ನು ಮುಂದಿಟ್ಟು ಎಟಿಎಂ ಸರ್ಕಾರ ಅಂತ ಬಹುಶಃ ಇದನ್ನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ಗೂ ಕೂಡ ತುಂಬಾ ಅಗ್ರೆಸಿವ್ ಕ್ರಮಗಳನ್ನು ಅಥವಾ ನೇರವಾದ ನೆರೇಟಿವ್ಸ್ಗಳನ್ನು ಗಳನ್ನು ಫಿಕ್ಸ್ ಮಾಡಬೇಕಾಗತ್ತೆ ಅದ್ರ ಜೊತೆ ಜೊತೆಗೆ ಕೆ ಸಿ ವೇಣುಗೋಪಾಲು ಮತ್ತು ಐ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿದ್ದಾರೆ ರಾಜ್ಯದ ರಾಜಕೀಯದ ಬಗ್ಗೆ ಎಲ್ಲ ವಿದ್ಯಮಾನಗಳ ಜೊತೆ ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಕೂಡ ಚರ್ಚೆ ಆಗ್ತಾ ಇದೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಪ್ರಮೋದ್ ಬಿಜೆಪಿ ಪಕ್ಷ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಸಾಲಿಡ್ ಆದಂತಹ ವಿಷಯವನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಅವಕಾಶವನ್ನ ಕಾಯ್ತಾ ಇತ್ತು ಆ ಒಂದು ಅವಕಾಶ ಇದೀಗ ಐಟಿ ದಾಳಿಯ ಮೂಲಕ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಸಿಕ್ಕಂತೆ ಕಾಣಿಸ್ತಾ ಇದೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಐಟಿ ದಾಳಿಯ ವಿಚಾರವನ್ನೇ ಪದೇ ಪದೇ ಮುನ್ನೆಲೆಗೆ ತರ್ತಾ ಇರುವಂತಹ ಬಿಜೆಪಿ ಅಧಿಕೃತ ಟ್ವೀಟ್ ನಲ್ಲೂ ಕೂಡ ಬಿಜೆಪಿ ತನ್ನ ಎದುರಾಳಿಯಾಗಿರುವಂತಹ ಕಾಂಗ್ರೆಸ್ನ ಹಣಿಯುವಂತಹ ಕೆಲಸವನ್ನ ಪ್ರಯತ್ನಕ್ಕೆ ಕೈ ಹಾಕಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರವಾಗಿ ಎಟಿಎಂ ಸರ್ಕಾರ ಅನ್ನುವಂತಹ ಹಣೆಪಟ್ಟಿಯನ್ನು ಪಟ್ಟಿಯನ್ನು ಕೊಟ್ಟಿರುವಂತಹ ಬಿಜೆಪಿ ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಒಂದು ಪೋಸ್ಟರ್ ಬಿಡುಗಡೆಯನ್ನ ಮಾಡಿದೆ ಸಿವಿಎಂ ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ ಅದು ಕಲೆಕ್ಷನ್ ಮಾಸ್ಟರ್ ಅನ್ನುವಂತಹ ಸಿದ್ದರಾಮಯ್ಯ ರಿಲೀಸ್ ಮಾಡುವ ಮೂಲಕ ಎಲ್ಲ ತನಗೆ ಹಿಂದೆ ಆಗಿದ್ದಂತಹ ಹಿನ್ನಡೆಯನ್ನ ಈ ಮೂಲಕ ಭರಿಸಿಕೊಳ್ಳುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಮತ್ತು ಐಟಿ ದಾಳಿಯ ವಿಚಾರವನ್ನ ರಾಜಕೀಯಗೊಳಿಸುವಂತಹ ಪ್ರಯತ್ನಕ್ಕೂ ಕೂಡ ಬಿಜೆಪಿ ಕೈ ಹಾಕಿದಂತೆ ಕಾಣ್ತಾ ಇದೆ ಕೇವಲ ಇದೊಂದೇ ಪೋಸ್ಟರ್ ಮೂಲಕ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ತಾ ಇಲ್ಲ ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಎ ನಾಯಕರು ಕಲೆಕ್ಷನ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಒಂದೊಂದು ರಾಜ್ಯಕ್ಕೆ ನೂರು ಕೋಟಿಯಿಂದ ಇನ್ನೂರು ಕೋಟಿ ವರೆಗೂ ಕೂಡ ಕಲೆಕ್ಷನ್ ಮಾಡೋದಕ್ಕೆ ಹೇಳಿದ್ದಾರೆ ಎನ್ನುವಂತಹ ಒಂದು ಟ್ವೀಟ್ ಅನ್ನು ಕೂಡ ಇದೀಗ ಬಿಜೆಪಿ ತನ್ನ ಅಧಿಕೃತ ಟ್ವೀಟ್ ನ ಮೂಲಕ ಮಾಡಿದೆ ತೆಲಂಗಾಣಕ್ಕೆ ನೂರು ಕೋಟಿ ಮಧ್ಯಪ್ರದೇಶಕ್ಕೆ ಇನ್ನೂರು ಕೋಟಿ ಛತ್ತೀಸ್ಗಢಕ್ಕೆ ನೂರು ಕೋಟಿ ಈ ರೀತಿ ಸುಮಾರು ಸಾವಿರ ಕೋಟಿ ಕಲೆಕ್ಷನ್ ಮಾಡೋ ಮುಂಚೆಯೇ ಐಟಿ ದಾಳಿಯಾಗಿದೆ ಆ ಮೂಲಕ ಹಿನ್ನಡೆಯಾಗಿದೆ ಈ ಒಂದು ಎಟಿಎಂ ಸರ್ಕಾರಕ್ಕೆ ಅನ್ನುವಂಥದ್ದು ಬಿಜೆಪಿಯ ಟ್ವೀಟ್ ಇದರ ಜೊತೆ ಜೊತೆಗೆ ಬಿಜೆಪಿಯ ಆರೋಪಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯವರು ಕೂಡ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನೇರವಾಗಿ ಇದು ಬಿಜೆಪಿಯ ರಾಜಕೀಯ ಪ್ರೇರಿತ ಟ್ವೀಟ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಜೊತೆಗೆ ಬಿಜೆಪಿ ಹೇಳಿರೋ ಪ್ರಕಾರ ಐಟಿ ದಾಳಿಯಲ್ಲಿ ಸಿಕ್ಕಿರುವಂತಹ ಹಣ ಸರ್ಕಾರದ ಹಣ ಹೇಗಾಗುತ್ತೆ ಅಥವಾ ಕಾಂಗ್ರೆಸ್ ಪಕ್ಷದ ಹಣ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಂತೂ ನೇರವಾಗಿ ನಾವು ಲೂಟಿ ಕೋರರಿಗೆ ಉತ್ತರ ಕೊಡ್ತೀವಿ ಮಾತನ್ನ ಹೇಳ್ತಾ ಇದ್ದಾರೆ ಅತ್ಯಂತ ಗರಂ ಆಗಿ ಮಾತನಾಡಿದಂತಹ ಕೆ ಶಿವಕುಮಾರ್ ಅವರು ಮುಂದೆ ಸಮಯ ಸಂದರ್ಭ ಬಂದಾಗ ಎಲ್ಲವನ್ನೂ ಕೂಡ ಬಿಚ್ಚಿಡ್ತೀವಿ ಲೂಟಿ ಕೋರರಿಗೂ ಉತ್ತರ ಕೊಡ್ತೀವಿ ಹೈ ವೋಲ್ಟೇಜ್ ಉತ್ತರ ಕೊಡ್ತೀವಿ ಲೋ ವೋಲ್ಟೇಜ್ ಉತ್ತರ ಕೊಡ್ತೀವಿ ಅನ್ನೋ ಮೂಲಕ ಇದು ಇಲ್ಲಿಗೆ ಇಲ್ಲೋ ಇಲ್ಲ ಅನ್ನುವಂತ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಒಂದ್ ಕಡೆ ನಡೀತಾ ಇದ್ರೆ ದಿಢೀರ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಇವತ್ತು ರಾಜ್ಯಕ್ಕೆ ನಿನ್ನೆ ಬಂದು ಇವತ್ತು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸುದೀರ್ಘವಂತಹ ಮಾತುಕತೆ ನಡೆಸಿದ್ರು ಹೀಗಾಗಿ ಪಂಚರಾಜ್ಯಗಳ ಚುನಾವಣೆ ಇದೆ ರಾಜ್ಯದಲ್ಲಿ ಪದೇ ಪದೇ ಐಟಿ ದಾಳಿ ಆಗ್ತಾ ಇದಾವೆ ಕೋಟಿ ಕೋಟಿ ಹಣವೂ ಸಿಗ್ತಾ ಇರುವಂತಹ ಬೆನ್ನಲ್ಲೇ ಈ ರೀತಿಯ ಬೆಳವಣಿಗೆಗಳು ಒಂದಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ ಪ್ರಮೋದ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮಾಹಿತಿಗೋಸ್ಕರ